ಈಗಾಗಲೇ ಕೂಡ ಸಮಯ ತುಂಬಾ ಆಗ್ತಾ ಇದೆ, ಅರ್ಧಕ್ಕೆ ಬರ್ತಾ ಇರುವಂತಹದ್ದು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮತದಾನದ ಸಮಯ, ಅದ ಮತದಾನ ಪ್ರಮಾಣ ಎಷ್ಟರ ಮಟ್ಟಿಗೆ ಆಗಿದೆ? ಬೆಳಗ್ಗೆ 7 ಗಂಟೆಗೆ ಆರಂಭವಾದಂತಹ ಮತದಾನ ಪ್ರಮಾಣ ಬೆಳಗ್ಗೆ 9 ಗಂಟೆಯ ವರದಿಯನ್ನು ನಿಮಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸತಕ್ಕಂತಹದ್ದು. ಬೆಳಗ್ಗೆ 9 ಗಂಟೆಯ ತನಕ 9.57% ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಆಗಿರತಕ್ಕಂತಹದ್ದು. 16,61,309 ಮತ ಸಂಖ್ಯೆ ಆಗಿರ್ತಕ್ಕಂತಹದ್ದು. ಬೆಳಗ್ಗೆ 9 ಗಂಟೆಯ ತನಕ ಒಟ್ಟು ಮತ ಹಾಕಿದವರ ಸಂಖ್ಯೆ ಕೂಡ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೇವೆ. ತುಮಕೂರು ನಗರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಮತದಾನ, ಕೊರಟಗೆರೆಯಲ್ಲಿ ಆಗಿರ್ತಕ್ಕಂಥ ಮತದಾನ, ತುಮಕೂರು ಜಿಲ್ಲೆಯಾದ್ಯಂತ ಆಗಿರ್ತಕ್ಕಂಥ ಮತದಾನದ ಪ್ರಮಾಣವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರತಕ್ಕಂಥದ್ದು. ನಿಮ್ಮ ಪ್ರಗತಿ ಟಿವಿಯಲ್ಲಿ ಮಾತ್ರ ತುಮಕೂರು ಜಿಲ್ಲೆಯ ತುಮಕೂರು ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ವರದಿಯನ್ನು ಕೊಡ್ತಾ ಇರತಕ್ಕಂಥದ್ದು. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇರತಕ್ಕಂಥದ್ದು 16,61,309, 15,58,990 ಮತ ಹಾಕಿದವರ ಸಂಖ್ಯೆ. ತುಮಕೂರು ನಗರ ಕ್ಷೇತ್ರದಲ್ಲಿ 10.37% ಮತದಾನ ಆಗಿದ್ರೆ, ಕೊರಟಗೆರೆಯಲ್ಲಿ 12.4% ಮತದಾನ ಆಗಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಈ ಒಂದು ಮತದಾನವನ್ನ ನಡೆಸಲಾಗ್ತಾ ಇದೆ. ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಮತದಾನದ ವಿವರ, ಗರಿಷ್ಠವಾರು ಕನಿಷ್ಠವಾರು ಶೇಕಡಾವಾರು ನೀವು ನೋಡ್ತಾ ಇದ್ದೀರಾ. 8 ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಕ್ಷೇತ್ರ ಇದು. ಈ ಒಂದು ಕ್ಷೇತ್ರದಲ್ಲಿ ಮತದಾರರು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ, ಉತ್ಸಾಹದಿಂದ ಮತವನ್ನು ಹಾಕ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಯ ತನಕ ಆಗಿರ್ತಕ್ಕಂಥ ಮತದಾನ, ಪ್ರತಿ 2 ಗಂಟೆ ಅವಧಿಗೆ ಮತದಾನದ ವಿವರ ಬಹಿರಂಗವಾಗ್ತಾ ಇರತಕ್ಕಂಥದ್ದು. ಇದೀಗ 9 ಗಂಟೆಯಿಂದ 11 ಗಂಟೆಯವರೆಗೆ ಎಷ್ಟರ ಮಟ್ಟಿಗೆ ಮತದಾನ ಆಗಿದೆ, ಆ ಒಂದು ಮತದಾನದ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇವೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಆಗಿರತಕ್ಕಂಥದ್ದು. 15,58,990 ಜನ ಇದುವರೆಗೂ ಮತದಾನವನ್ನ ಮತದಾರ ಸಂಖ್ಯೆ ಇರತಕ್ಕಂಥದ್ದು. ಆ ಮತದಾನವನ್ನ 10.37% ಮತದಾನ ಆಗಿದೆ ತುಮಕೂರು ನಗರದಲ್ಲಿ. ತುಮಕೂರು ಹೋಲಿಸ್ಕೊಂಡ್ರೆ ನಗರ ಕೊರಟಗೆರೆಯಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಹೆಚ್ಚಿನ ಮತದಾನ ಕೂಡ ಆಗ್ತಾ ಇದೆ, ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಮಧ್ಯಾಹ್ನದ ಮೇಲೆ ಬಿಸಿಲಿನ ಜಲ ಇರತಕ್ಕಂಥದ್ದು, ಇಂತಹ ಸಮಯದಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಮತದಾನಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ನೋಡಬೇಕಾಗತ್ತೆ. ನೀವೀಗ ಗಮನಿಸ್ತಾ ಇರತಕ್ಕಂಥದ್ದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಮತದಾನ. ತುಮಕೂರು ನಗರ ಕ್ಷೇತ್ರದಲ್ಲಿ ಮತದಾನ ಆಗ್ತಾ ಇದೆ, ಕೊರಟಗೆರೆಯಲ್ಲಿ ಆಗ್ತಾ ಇದೆ, ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ, ತಿಪಟೂರಿನಲ್ಲಿ ಆಗ್ತಾ ಇದೆ, ಚಿಕ್ಕದಾಗದಲ್ಲಿ ಆಗ್ತಾ ಇದೆ, ತುರುವೇಕೆರೆ ಆಗಿರ್ಬೋದು, ಕೊರಟಗೆರೆ ಆಗಿರ್ಬೋದು, ಈ ಎಲ್ಲ ಭಾಗಗಳಲ್ಲೂ ಕೂಡ ಯಶಸ್ವಿಯಾಗಿ ಈ ಒಂದು ಚುನಾವಣೆಯ ಅಂಕಿಅಂಶಗಳು ಸಿಗ್ತಾ ಇದೆ. ಎಲ್ಲರೂ ಕೂಡ ಸಾಕಷ್ಟು ಮತದಾನವನ್ನ ಮಾಡೋದಕ್ಕೆ ಉತ್ಸಾಹವನ್ನ ಕೂಡ ತೋರ್ತಾ ಇದ್ದಾರೆ. ತುಮಕೂರು ನಗರದಲ್ಲಿ ಯಶಸ್ವಿಯಾಗಿ ಮತದಾನ ನಡೀತಾ ಇರತಕ್ಕಂಥದ್ದು, ಕೊರಟಗೆರೆಯಲ್ಲಿ ಯಶಸ್ವಿಯಾಗಿ ನಡೆದಿರತಕ್ಕಂಥದ್ದು. ಮತದಾನದ ಪ್ರಮಾಣವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಪ್ರಗತಿ ಟಿವಿಯಲ್ಲಿ ಮಾತ್ರ. ಯಾವ ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ 12.4% ಮತದಾನ ಆಗಿದ್ರೆ, ಕೊರಟಗೆರೆಯಲ್ಲಿ 12.45% ಮತದಾನ ಆಗಿದೆ, ಚಿಕ್ಕನಾಯಕನಹಳ್ಳಿಯಲ್ಲಿ 8.80% ಮತದಾನ, ಗುಬ್ಬಿಯಲ್ಲಿ 12.4% ಮತದಾನ, ಕೊರಟಗೆರೆಯಲ್ಲಿ 9.35% ಮತದಾನ ಆಗಿದೆ, ಮಧುಗಿರಿಯಲ್ಲಿ 8.57%, ತಿಪಟೂರಿನಲ್ಲಿ 9.77%, ತುಮಕೂರು ನಗರದಲ್ಲಿ 10.37% ತುಮಕೂರು ಗ್ರಾಮಾಂತರದಲ್ಲಿ 7.84%, ತುರುವೇಕೆರೆಯಲ್ಲಿ 9.99% ಮತದಾನ ಆಗಿರತಕ್ಕಂಥದ್ದು. ಒಟ್ಟಾರೆಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಗಮನಿಸೋದಾದರೆ 9.57% ಮಾತ್ರ ಇದೀಗ ಮತದಾನ ಆಗಿರತಕ್ಕಂಥದ್ದು, ಅದು ಬೆಳಗ್ಗೆ 9 ಗಂಟೆಯವರೆಗೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗಿದೆ, ಬೆಳಗ್ಗೆ 9 ಗಂಟೆಯವರೆಗೆ ಎಷ್ಟರ ಮಟ್ಟಿಗೆ ಮತದಾನ ಆಗಿದೆ ಎನ್ನುವಂತಹ ಮಾಹಿತಿಯನ್ನು ನಿಮ್ಮ ಪ್ರಗತಿ ಟಿವಿಯಲ್ಲಿ ಪ್ರಸಾರ ಮಾಡಿರ್ತಕ್ಕಂಥದ್ದು. ತಾಲೂಕುವಾರು ಕಂಪ್ಲೀಟ್ ಆಗಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಮತದಾನ ಆಗಿದೆ ಎನ್ನುವಂತಹದನ್ನು ಇದೀಗ ತಿಳಿಸ್ಕೊಡ್ಲಾಗ್ತಾ ಇದೆ.